ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 5, ಪುಟ 119. ಈ ಕಾರಣದಿಂದ ನಮ್ಮ ವಿಶ್ವಾಸವು ಮಾನವ ಜ್ಞಾನದ ಮೇಲೆ ಆಧಾರಗೊಂಡಿರದೆ ಅದು ದೇವರ ಶಕ್ತಿಯ ಮೇಲೆ ಆಧಾರಗೊಂಡಿದೆ. 1 ಕೊರಿಂಥ 2:4-5. ಆದರೆ ಈ ಬೋಧನೆಗಳಲ್ಲಿ ಮತ್ತು ಅವರ ಐತಿಹಾಸಿಕ ಪ್ರಸ್ತುತಿಯಲ್ಲಿ ನಮಗೆ ಪದಕ್ಕೆ ಪದಯುಕ್ತ ಲೇಖನ ನಿದರ್ಶನಗಳಿಲ್ಲ. ಅವರುಗಳು ಹಿಂದಿನ ಕಾಲದ ಕೆಲವು ಪ್ರವಾದಿಗಳಂತೆ ದೇವರೊಡನೆ ಮಾತಾಡಿ ಯಾಂತ್ರಿಕ ರೀತಿಯಲ್ಲಿ ಬರೆಯುವ ಕೇವಲ ದೇವರ ಯುಕ್ತ ಲೇಖಕರೆಂಬ ಯಾವ ನಿದರ್ಶನವೂ ಇಲ್ಲ. 2 ಪೇತ್ರ 1:21. ನಿಜವಾಗಿ ಹೇಳುವುದಾದರೆ ಅಪೋಸ್ತಲರುಗಳ ಸ್ಪಷ್ಟವಾದ ದೃಷ್ಟಿಯುಳ್ಳ ನೋಟವು ಅವರ ಮನಸ್ಸಿನ ಪ್ರಕಾಶವಾಗಿತ್ತು. ಇದು ಅವರನ್ನು ದೇವರ ಉದ್ದೇಶಗಳನ್ನು ಮೆಚ್ಚಿಕೊಂಡು ಅವುಗಳನ್ನು ಸ್ಪಷ್ಟವಾಗಿ ಹೇಳಲು ಶಕ್ತರನ್ನಾಗಿ ಮಾಡುವುದಾಗಿತ್ತು. ಸರಿಯಾಗಿ ಎಂದಿನಿಂದ ಎಲ್ಲ ದೇವಜನರು ಅವರನ್ನು ಅನುಸರಿಸಿ ದೇವರ ಕೃಪೆಯಲ್ಲಿ, ಜ್ಞಾನದಲ್ಲಿ ಮತ್ತು ಪ್ರೀತಿಯಲ್ಲಿ ಬೆಳೆಯಲು ಸಾಧ್ಯವಾಯಿತು ಮತ್ತು ಎಲ್ಲ ಸಂತರೊಡನೆ ಗ್ರಹಿಕೆಗೂ ಮೀರಿದ ಕ್ರಿಸ್ತನ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಯಾವುದೆಂದು ಗ್ರಹಿಸಲು ಶಕ್ತರಾದರು. 3:18-19 ನೋಡಿರಿ. ಅಷ್ಟಾದರೂ ನಾವು ಅವರ ಇತರ ಬೋಧನೆಗಳು ಮತ್ತು ಅವರ ಐತಿಹಾಸಿಕ ವಿವರಣೆಗಳು ದೇವರಿಂದ ಮೇಲ್ವಿಚಾರಣೆಗೊಂಡಿದೆ ಎಂದು ನಾವು ಪೂರ್ಣವಾಗಿ ಅದನ್ನು ಪ್ರತಿಪಾದಿಸುತ್ತೇವೆ. ಅದರಲ್ಲಿ ಅನುಚಿತವಾದ ಶಬ್ದಗಳನ್ನು ನಿವಾರಿಸಲಾಗಿದೆ ಮತ್ತು ಸತ್ಯವನ್ನು ಮನೆವಾರತೆಯವರಿಗೆ ಅವರ ದಿನದಿಂದ ಇಂದಿನವರೆಗೆ ಮೀಟ್ ಇನ್ ಡ್ಯೂ ಸೀಸನ್ ಎಂಬಂತೆ ಸ್ಥಾಪಿಸಲಾಗಿದೆ. ಅಪೊಸ್ತಲರ ಮೇಲಿನ ಈ ದೈವಿಕ ಮೇಲ್ವಿಚಾರಣೆಯು ನಮ್ಮ ಕರ್ತನ ಮಾತುಗಳಲ್ಲಿ ಮುನ್ಸೂಚಿಸಲ್ಪಟ್ಟಿದೆ. ಭೂಲೋಕದಲ್ಲಿ ನೀವು ಏನೇನು ಕೊಟ್ಟಿದ್ದೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತಿರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು. ಮತ್ತಾಯ 18:18 ಮುಂತಾಗಿ ಹೇಳಿದೆ. ದೇವರು ತನ್ನ ವಿಶೇಷಾಧಿಕಾರವನ್ನು ತ್ಯಜಿಸಿ ಅಪೊಸ್ತಲರ ಉದ್ದೇಶಗಳಿಗೆ ವಿಧೇಯರೆಂದು ನಾವು ತಿಳಿಯಬಾರದು. ಆದರೆ ಅದು ಸಭೆಯಲ್ಲಿ ಅವರುಗಳ ನಿರ್ಧಾರಗಳು, ಅಂದರೆ ಯಾವುದು ನಿರ್ಬಂಧವಾದದ್ದು ಎಂದು ಪರಿಗಣಿಸಬೇಕು ಮತ್ತು ಯಾವುದನ್ನು ನಿರ್ಬಂಧಿತವೆಂದು ಪರಿಗಣಿಸಬೇಕೋ ಅವುಗಳೆಲ್ಲವೂ ಸಮರ್ಪಕವಾದ ನಿರ್ಣಯಗಳಾಗುವಂತೆ ಪವಿತ್ರಾತ್ಮನು ಅವರಿಗೆ ಮಾರ್ಗದರ್ಶನ ನೀಡುತ್ತಾನೆಂಬುದನ್ನು ಇವು ಸೂಚಿಸುತ್ತವೆ. ಆದ್ದರಿಂದ ಸಾಮಾನ್ಯವಾಗಿ ಸಭೆಗೆ ಎಲ್ಲ ಸಂಗತಿಗಳಿಗೂ ಗೊತ್ತುಪಡಿಸಲ್ಪಟ್ಟಿದೆ, ನಿರ್ಧರಿಸಲ್ಪಟ್ಟಿದೆ ಮತ್ತು ಅಂತಿಮ ನಿರ್ಣಯವು ದೇವರದ್ದು ಮತ್ತು ಅಪೊಸ್ತಲರದ್ದು ಎಂದು ತಿಳಿದುಕೊಳ್ಳತಕ್ಕದ್ದು. ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಅಪಾನ್ ದಿಸ್ ರಾಕ್ ವಿಲ್ ಐ ಬಿಲ್ಡ್ ಮೈ ಚರ್ಚ್. ಅಪೊಸ್ತಲನಾದ ಪೇತ್ರನು ನಮ್ಮ ಕರ್ತನೆ ಬರಬೇಕಾದ ಮೆಸ್ಸಿಯನು ದೇವರ ಕುಮಾರನೆಂದು ಸಾಕ್ಷಿಯನ್ನು ನೀಡಿದ ಸಂದರ್ಭದಲ್ಲಿ ಅದಕ್ಕನುಗುಣವಾಗಿ ಯೇಸು ಉತ್ತರಿಸಿ ಆತನಿಗೆ, ಯೋನನ ಮಗನಾದ ಸಿಮೋನನೇ, ನೀನು ಧನ್ಯನು. ಈ ಗೊಟ್ಟನು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ನಿನಗೆ ತಿಳಿಸಿದನು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಪೇತ್ರ ಅಂದರೆ ಬಂಡೆ, ಈ ಬಂಡೆಯ ದೃಢವಾದ ಬಂಡೆ, ನೀನು ಈಗ ತಾನೇ ಹೇಳಿದ ಮಹಾ ಮೂಲಭೂತ ಸತ್ಯವೆಂಬ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಮತ್ತಾಯ 16:18 ನೋಡಿರಿ ಎಂದು ಹೇಳಿದನು. ಕರ್ತನು ತಾನೇ ಕಟ್ಟುವಾತನು, ಯಾಕಂದರೆ ಕರ್ತನು ತಾನೇ ತನ್ನನ್ನು ಮೂಲಗಲ್ಲೆಂದು ಹೇಳಿಕೊಂಡಿದ್ದಾನೆ. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರೂ ಹಾಕಲಾರರಷ್ಟೇ. 1 ಕೊರಿಂಥ 3:11. ಆತನೇ ಮಹಾಬಂಡೆ. ಈ ಬಗ್ಗೆ ಪೇತ್ರನ ಸಾಕ್ಷಿಯು ದೇವರ ಯೋಜನೆ, ಅಸ್ಥಿವಾರದ ಸಿದ್ಧಾಂತಗಳ ಬಂಡೆಯಂತಹ ಪ್ರಶಂಸಾ ಪತ್ರದಂತಿದೆ. ಅಪೊಸ್ತಲನಾದ ಪೇತ್ರನು ಇದನ್ನು ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ಅದೇ ರೀತಿಯಲ್ಲಿ ಆತನ ತಿಳುವಳಿಕೆಯನ್ನು ಪ್ರಕಟಗೊಳಿಸಿದನು. 1 ಪೇತ್ರ 2:5-6 ನೋಡಿರಿ. ಆತನು ದೇವರ ಯೋಜನೆಯ ಮಹಾಬಂಡೆಯಾದ ಯೇಸುವಿನ ಬಳಿಗೆ ಅಸ್ಥಿವಾರವಾದ ಆತನ ಅನ್ಯೋನ್ಯತೆಯ ಮೂಲಕ ಬರುವ ಎಲ್ಲ ಪ್ರತಿಷ್ಠಿತ ನಂಬಿಗಸ್ತರನ್ನು ದೇವಮಂದಿರವಾಗುವಂತೆ ಕಟ್ಟಲ್ಪಡುತ್ತಿರುವ ಜೀವವುಳ್ಳ ಕಲ್ಲುಗಳೆಂದು ಕರೆದಿದ್ದಾನೆ. ಪೇತ್ರನು ಜೀವವುಳ್ಳ ಕಲ್ಲುಗಳಿಗಿಂತ ದೊಡ್ಡದಾಗಿರುವ ಎಲ್ಲ ಅಪೊಸ್ತಲರುಗಳ ಜೀವವುಳ್ಳ ಕಲ್ಲುಗಳಾಗಿದ್ದು ದೈವಿಕ ಯೋಜನೆಗಳ ಅಸ್ಥಿವಾರದಂತಿದ್ದಾರೆ. ಪ್ರಕಟಣೆ 21:14 ಮತ್ತು ಅವರು ತಮ್ಮ ಸಹೋದರರಿಗಿಂತ ಶ್ರೇಷ್ಠವಾಗಿದ್ದಾರೆ ಎಂಬ ಸೂಚನೆ ಇದ್ದರೂ ಪೇತ್ರನು ತಾನೇ ಮೂಲಗಲ್ಲು ಎಂಬುದನ್ನು ಅಲ್ಲಗಳೆದಿದ್ದಾನೆ ಮತ್ತು ತನ್ನನ್ನು ಸಭೆಯ ಇತರ ಜೀವುಳ್ಳ ಕಲ್ಲುಗಳೊಂದಿಗೆ ವರ್ಗೀಕರಿಸಿಕೊಂಡಿದ್ದಾನೆ. ಅಧಿಕಾರದ ಬೀಗದ ಕೈಗಳು, ಕೀಸ್ ಆಫ್ ಅಥಾರಿಟೀಸ್. ಇದೇ ಸಂಬಂಧದಲ್ಲಿ ಕರ್ತನು ಪೇತ್ರನಿಗೆ, ಪರಲೋಕ ರಾಜ್ಯದ ಬೀಗ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು. ಮತ್ತಾಯ 16:19 ಎಂಬಿತ್ತಾದಿಯಾಗಿ ಹೇಳಿದ್ದಾನೆ. ಈ ರೀತಿಯಲ್ಲಿ ಅಪೊಸ್ತಲರಿಗೆ ನೀಡಿದ ಅದೇ ಅಧಿಕಾರವು ಪೇತ್ರನಿಗೆ ನಿಶ್ಚಿತ ರೂಪದಲ್ಲಿ ಅಧಿಕವಾದ ಸೌಕರ್ಯಗಳು ಮತ್ತು ಬೀಗದ ಕೈಗಳು ತೆರೆಯುವ ಶಕ್ತಿ ಮತ್ತು ಅಧಿಕಾರವು ಗೌರವಯುತವಾಗಿ ನೀಡಲ್ಪಟ್ಟಿದೆ. ಅಪೊಸ್ತಲನಾದ ಪೇತ್ರನು ಯಾವ ರೀತಿಯಲ್ಲಿ ದೇವರಾಜ್ಯದ ಬೀಗದ ಕೈಗಳನ್ನು ಉಪಯೋಗಿಸಿ ನೂತನ ದೈವೇಚ್ಛೆಯನ್ನು ಮೊದಲು ಪಂಚಶತಮಾನ ದಿನದಂದು ಯಹೂದ್ಯರಿಗೆ, ನಂತರ ಕೊರ್ನೆಲ್ಯನ ಮನೆಯಲ್ಲಿ ಅನ್ಯರಿಗೂ ಹೇಗೆ ಕಾರ್ಯಾರಂಭಗೊಳಿಸಿದನು ಎಂಬುದು. ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.